ಇನ್ನು ಉಡುಪಿಯ ಕಾಪು ಮಾರಿಗುಡಿಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಲಾಗಿದೆ. ಈ ಬಾರಿ ಒಂದೇ ಒಂದು ಅಂಗಡಿ ತೆರೆಯದಂತೆ ಮುಸ್ಲಿಮರಿಗೆ ನಿರ್ಬಂಧ. ಉಡುಪಿಯ ಕಾಪು ಮಾರಿಗುಡಿಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಲಾಗಿದೆ. ಈ ಬಾರಿ ಒಂದೇ ಒಂದು ಅಂಗಡಿ ಕೂಡ ತೆರೀಬಾರದು ಅಂತ ನಿರ್ಬಂಧ ಹೇರಲಾಗಿದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸ್ತಾ ಇದ್ದಂತಹ ಮುಸ್ಲಿಂ ವ್ಯಾಪಾರಿಗಳು, ಜಾತ್ರೆಯಲ್ಲಿ ವಿವಿಧ ಬಗೆಯ ವ್ಯಾಪಾರ ನಡೆಸ್ತಾ ಇದ್ದ ಮುಸ್ಲಿಂ ವ್ಯಾಪಾರಿಗಳು ಮಾರಿ ಪೂಜೆಗೆ ಅರ್ಪಿಸುವ ಕೋಳಿ ಕುರಿಗಳ ಮಾರಾಟ, ಫ್ಯಾನ್ಸಿ ವಸ್ತುಗಳು, ಆಟಿಕೆಗಳ ಮಳಿಗೆಯನ್ನು ಮುಸ್ಲಿಂ ವ್ಯಾಪಾರಿಗಳು ಹಾಕ್ತಾ ಇದ್ರು. ಈ ಬಾರಿ ಅದಕ್ಕೆ ನಿಷೇಧ ಹೇರಲಾಗಿದೆ. ಶಂಕರಪುರ ಮಲ್ಲಿಗೆ ಸೇರಿದ ಹಾಗೆ ವಿವಿಧ ಬಗೆಯ ಹೂ ಮಾರ್ತಾ ಇದ್ದಂತಹ ಮುಸ್ಲಿಂ ಜಾತ್ರೆಯಲ್ಲಿ ಈಗ ಅಂಗಡಿಯನ್ನು ನಿಷೇಧಿಸಲಾಗಿದೆ. ಮಳಿಗೆಗಳನ್ನು ಹಾಕಬಾರದು ಅಂತ ಬ್ಯಾನರ್ಗಳನ್ನು ಹಾಕಲಾಗಿದೆ. ಮುಸ್ಲಿಂ ವ್ಯಾಪಾರಿಗಳು ಅನೇಕ ಥರದ ವಸ್ತುಗಳನ್ನು ಮಾರಾಟಕ್ಕಿಡ್ತಾ ಇದ್ರು, ಆದರೆ ಈ ಬಾರಿ ಜಾತ್ರೆಗಳಲ್ಲಿ ಅದನ್ನು ನಿಷೇಧಿಸಲಾಗಿದೆ. ಹಿಜಾಬ್ ತೀರ್ಪು ವಿರೋಧಿಸಿದ್ದಕ್ಕೆ ಹಿಂದೂಗಳ ತಿರುಗೇಟಿದು. ಹಿಜಾಬ್ ತೀರ್ಪಿನ ನಂತರ ಕರ್ನಾಟಕ ಬಂದ್ ಮಾಡಿದ್ದಂತಹ ಮುಸ್ಲಿಂ ವ್ಯಾಪಾರಿಗಳು, ಅವರು ವ್ಯಾಪಾರ ಬಂದ್ ಮಾಡಿದ್ದಕ್ಕೆ ಈಗ ಆರ್ಥಿಕ ಬಹಿಷ್ಕಾರ. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಮುಸ್ಲಿಮರು ವ್ಯಾಪಾರ ಬಂದ್ ಮಾಡಿದ್ರು, ಏನು ಹಿಜಾಬ್ ತೀರ್ಪು ಬಂತು, ಆ ತೀರ್ಪನ್ನ ವಿರೋಧಿಸಿ ಏನು ಮುಸ್ಲಿಮರು ಬಂದ್ ಅನ್ನ ನಡೆಸಿದ್ರು, ಅದಕ್ಕೆ ಪ್ರತೀಕಾರ ಏನು ಅಂತ ಈಗ ಆರ್ಥಿಕ ಬಹಿಷ್ಕಾರ. ಸೊ ಇದಕ್ಕೆ ಮುಸ್ಲಿಂ ವ್ಯಾಪಾರಸ್ಥರ ರಿಯಾಕ್ಷನ್ ಏನು, ಏನು ಹೇಳ್ತಾ ಇದ್ದಾರೆ? ಬಹಳ ಮುಖ್ಯವಾಗಿ ಏನಂದ್ರೆ, ಈ ರೀತಿ ಬೀದಿ ವ್ಯಾಪಾರ, ಜಾತ್ರಾ ವ್ಯಾಪಾರ ಮಾಡುವ ಮುಸ್ಲಿಂ ವ್ಯಾಪಾರಿಗಳು ಸೇರಿದಂತೆ ಎಲ್ಲರನ್ನು ಒಳಗೊಂಡ ಒಂದು ಸಂಘಟನೆ ಇದೆ. ಅಂತ ಸಂಘಟನೆ ಒಕ್ಕೂಟದವರು ಈಗಾಗಲೇ ಒಂದು ಮಾಧ್ಯಮದವರನ್ನ ಸಂಪರ್ಕಿಸಿ ಒಂದು ಮಾತನಾಡಿದ್ದಾರೆ. ಏನಂತಂದ್ರೆ, ಯಾವಾಗ ಹಿಜಾಬ ಕುರಿತಾಗಿ ತೀರ್ಪು ಬರುತ್ತೆ ಅದನ್ನ ವಿರೋಧಿಸಿ ಒಂದು ಬಂದ್ ಗೆ ಕರೆ ಕೊಟ್ಟಿದ್ರು, ಆ ದಿನ ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತ್ರೆಗಳಲ್ಲಿ ವ್ಯಾಪಾರಗಳಲ್ಲಿ ನಿರತರಾಗಿದ್ದೆವು. ಸೊ ದಯವಿಟ್ಟು ನಮ್ಮ ಈ ಒಂದು ಆ ದಿನ ನಾವು ಏನು ವ್ಯಾಪಾರ ಮಾಡಿದ್ದೇವೆ ಅದನ್ನ ನಾವು ಬಂದ್ ಗೆ ಸಹಕರಿಸಿಲ್ಲ ಅಂತಾನೆ ಅದ್ರ ಅರ್ಥ. ಆದ್ರಿಂದ ದಯವಿಟ್ಟು ನಮ್ಮ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡಿ, ಯಾಕಂದ್ರೆ ಅದು ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಇಲ್ಲೇ ನಾವು ವ್ಯಾಪಾರವನ್ನ ನಡೆಸುವಂತವರು, ಯಾವುದೋ ಒಂದು ಜಾಗದಲ್ಲಿ ನಿಂತು ವ್ಯಾಪಾರ ನಡೆಸುವಂತದ್ದಲ್ಲ. ಇವತ್ತು ಉಡುಪಿ ಆದ್ರೆ ನಾಳೆ ಮಂಗಳೂರು, ಮಾರುತಿ ದಿನ ಉತ್ತರ ಕನ್ನಡ, ಹೀಗೆ ಬೇರೆ ಬೇರೆ ಭಾಗಕ್ಕೆ ಹೋಗುವಂತ ವ್ಯಾಪಾರಿಗಳು ನಾವು. ಸೊ ಜಾತ್ರಾ ವ್ಯಾಪಾರವನ್ನೇ ನಂಬಿಕೊಂಡು ನಾವು ಇರುವಂತವರು. ಮತ್ತೆ ಈ ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಬಂತು ಅಂತಂದ್ರೆ ಪ್ರತಿದಿನ ಒಂದಿಲ್ಲ ಒಂದು ಕಡೆ, ಅದರಲ್ಲೂ ಉಡುಪಿ ಮಂಗಳೂರು ಭಾಗದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಡೆ ಉತ್ಸವ ಇರಬಹುದು, ಕೋಲ ನೇಮ ಇತ್ಯಾದಿಗಳು ಇದ್ದೇ ಇರುತ್ತೆ, ಕಂಬಳ ಮತ್ತೆ ಇತ್ಯಾದಿ ಧಾರ್ಮಿಕ ಚಟುವಟಿಕೆಗಳು ಇದ್ದೇ ಇರುತ್ತೆ. ಸೊ ಅವಲಂಬನೆ ನಮ್ಮದು ಸಂಪೂರ್ಣವಾಗಿ ಈ ತರದ ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಜಾಗದಲ್ಲೇ ಇರೋದ್ರಿಂದ ದಯವಿಟ್ಟು ಇದನ್ನ ಮತ್ತೆ ಪರಿಶೀಲಿಸಿ ನಮಗೊಂದು ಅವಕಾಶವನ್ನ ಮಾಡಿಕೊಡಿ. ಹೇಗೂ ಕಾಪು ಮಾರಿ ಪೂಜೆ ಮುಗಿತಾ ಬಂತು, ಯಾಕಂದ್ರೆ ನಿನ್ನೆ ಮತ್ತು ಇವತ್ತು ಇದ್ದಂತಹದ್ದು, ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಡೆ ಪೂಜೆ ಈ ರೀತಿಯ ಬೇರೆ ಬೇರೆ ಉತ್ಸವಗಳು ನಡೆಯುವಂತಹದ್ದಿದೆ. ಸೊ ಅಂತ ಸಂದರ್ಭದಲ್ಲಾದರೂ ವ್ಯಾಪಾರ ವಹಿವಾಟಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಕೂಡ ಗಮನಿಸಿದ್ದೆವು, ಕಾಪುನಲ್ಲಿ ಬೇರೆ ಬೇರೆ ರೀತಿಯ ವ್ಯಾಪಾರಗಳನ್ನ ಮುಸಲ್ಮಾನರು ಈವರೆಗೆ ನಡೆಸ್ತಾ ಇದ್ರು. ಅದು ಕಲ್ಲಂಗಡಿ ವ್ಯಾಪಾರ ಇರ್ಬೋದು, ಬಹಳ ಮುಖ್ಯವಾಗಿ ಅಲ್ಲಿ ಮಾರಿ ಪೂಜೆಯಲ್ಲೇ ಬಹಳ ಮುಖ್ಯವಾದದ್ದು ಅಂದ್ರೆ ಕುರಿ ಕೋಳಿಯನ್ನು ಅರ್ಪಿಸುವಂತದ್ದು, ಅದಕ್ಕೆ ಬೇಕಾದ ಎಲ್ಲ ಕುರಿ ಕೋಳಿಗಳ ಮಾರಾಟ ಇರ್ಬೋದು, ಅಥವಾ ಬೇರೆ ಬೇರೆ ಹೂವು ಬಹಳ ಮುಖ್ಯವಾಗಿ. ಇಲ್ಲೊಂದು ಮಾತಿದೆ ಏನಂತಂದ್ರೆ, ಕಾಪುವಿನಲ್ಲಿ ಕಾಪುವಿನ ಶಂಕರಪುರ ಅನ್ನುವಲ್ಲಿ ಬಹಳ ವಿಶಿಷ್ಟವಾದ ಒಂದು ಮಲ್ಲಿಗೆಯನ್ನು ಬೆಳೆಯಲಾಗುತ್ತೆ, ಅದನ್ನು ಬೆಳೆಯುವಂತವರು ಬಹುತೇಕ ಕ್ರಿಶ್ಚಿಯನ್ರು, ಅದರ ವ್ಯಾಪಾರ ವಹಿವಾಟು ಮಾರಾಟ ಮಾಡುವಂತವರು ಮುಸಲ್ಮಾನರು, ಮತ್ತು ಅದನ್ನು ಖರೀದಿಸಿ ದೇವರಿಗೆ ಅರ್ಪಿಸುವುದು ಹಿಂದೂಗಳು ಅನ್ನುವಂತ ಮಾತಿದೆ. ಸೊ ಈ ಒಂದು ಸೌಹಾರ್ದತೆಯನ್ನು ಮತ್ತೆ ಮರುಸ್ಥಾಪಿಸಿ ಅನ್ನುವಂತ ಬೇಡಿಕೆಯನ್ನು ವ್ಯಾಪಾರಿಗಳು ಇಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಆ ತೀರ್ಪಿನ ಬಂದ್ ಏನಾಯ್ತು, ಆ ದಿನ ನಾವು ವ್ಯಾಪಾರದಲ್ಲಿ ಇದ್ದೆವು, ಅದನ್ನು ಗಮನಿಸಿ ಆದ್ರೂ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಯನ್ನು ಇರಿಸಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಇದು ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕಾಪು ಇದ್ದದ್ದು ಮಂಗಳೂರಿನ ಬೇರೆ ಬೇರೆ ಜಾತ್ರೆಗಳಿಗೆ ವಿಸ್ತರಿಸಿದೆ, ಶಿವಮೊಗ್ಗ ಭಾಗಕ್ಕೂ ಹೋಗಿದೆ, ಮತ್ತು ಉಡುಪಿಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿಕ್ಕಿರುವಂತಹ ಬೇರೆ ಬೇರೆ ಉತ್ಸವ ಅಥವಾ ಕೋಲ ನೇಮಗಳ ಸಂದರ್ಭದಲ್ಲೂ ಕೂಡ ಇದಕ್ಕೆ ಅವಕಾಶ ಇಲ್ಲ, ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ, ಫಲಕಗಳನ್ನ ಹಾಕುವಂತ ಬೆಳವಣಿಗೆಯನ್ನು ನಾವು ಗಮನಿಸಿದ್ದೇವೆ. ಇದು ಧಾರ್ಮಿಕ ದತ್ತಿ ಇಲಾಖೆಯ ಒಂದು ಕಾನೂನು ಪುಸ್ತಕದಲ್ಲಿ ಇದ್ದ ಒಂದು ವಿಚಾರ, ಅದನ್ನೇ ಇಟ್ಟುಕೊಂಡು ಈ ಒಂದು ನಿಷೇಧವನ್ನು ಹೇರ್ತಾ ಇದ್ದಾರೆ. ಈವರೆಗೆ ಯಾರದ್ದು ಆಕ್ಷೇಪ ಇರಲಿಲ್ಲ, ಅದರಿಂದ ನಡೀತಾ ಇತ್ತು. ಆದ್ರೆ ಈಗ ಯಾವಾಗ ಆಕ್ಷೇಪ ಬಂದಿದೆಯೋ, ಹಿಂದೂ ಸಂಘಟನೆಗಳು ಎಲ್ಲೆಲ್ಲಿ ಜಾತ್ರೆ ಆಗುತ್ತೆ ಅಲ್ಲೆಲ್ಲ ಹೋಗಿ ಮನವಿಯನ್ನು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಆ ಒಂದು ಕಾನೂನಿನ ಒಂದು ಪ್ರಯೋಜನವನ್ನು ತೆಗೆದುಕೊಂಡು ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರುವಂತ ಪ್ರಕ್ರಿಯೆ ಆರಂಭ ಆಗಿದೆ, ಮತ್ತು ಮುಂದುವರಿಯುವಂತಹ ಎಲ್ಲ ರಕ್ಷಣೆಗಳು ಸದ್ಯಕ್ಕಂತೂ ಗೋಚರಿಸ್ತಾ ಇವೆ. ಬೀಣಾ ಶಶಿಧರ್, ಇದಕ್ಕೆ ಜಿಲ್ಲಾಡಳಿತ ಇರಬಹುದು ಅಥವಾ ಪೊಲೀಸ್ ಇಲಾಖೆ ಇರಬಹುದು, ಅವರ ಅನುಮತಿ ಇದೆಯಾ? ಅವರು ಇದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರಾ? ಹೇಗೆ ಈ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನ ಕಾಪು ಅನ್ನುವಂಥದ್ದು, ಸೊ ಧಾರ್ಮಿಕ
ಕಾರ್ಮಿಕ ದತ್ತಿ ಇಲಾಖೆಯ ಒಂದು ಕಾನೂನು ಪುಸ್ತಕದಲ್ಲಿ ಇರುವಂತ ಒಂದು ವಿಚಾರ 12ನೇ ಪಾಯಿಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಹಿಂದೂ ಧಾರ್ಮಿಕ ಕೇಂದ್ರದ ಆಸುಪಾಸಿನ ಪರಿಸರದಲ್ಲಿ ಯಾವುದೇ ಅಂಗಡಿ ಮುಂಗಟ್ಟು ಮಳಿಗೆ ಇತ್ಯಾದಿಗಳಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶದ ನಿರಾಕರಣೆ ಇದೆ. ಸೊ ಅದರ ಒಂದು ಪ್ರಯೋಜನವನ್ನು ಪಡೆದುಕೊಂಡೇ ಈ ರೀತಿ ಮಾಡ್ತಾ ಇರೋದ್ರಿಂದ ಸದ್ಯಕ್ಕಂತೂ ನೇರವಾಗಿ ಜಿಲ್ಲಾಡಳಿತ ನೇರ ಇದಕ್ಕೆ ಬಂದಿಲ್ಲ. ಆದ್ರೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನ ಆದ ಕಾರಣ ಅಲ್ಲಿನ ಆಡಳಿತಾಧಿಕಾರಿ ಆ ಕಾನೂನಿನ ಅನುಸಾರ ಈ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವ್ಯಾಪಾರಿಗಳು ಜಿಲ್ಲಾಡಳಿತವನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಮುಂದಿನ ಜಾತ್ರೆಗಳ ಸಂದರ್ಭದಲ್ಲಾದ್ರೂ ಒಂದು ಮಧ್ಯ ಮಾರ್ಗವನ್ನು ಕಂಡುಕೊಂಡು ಸಮನ್ವಯ ಸಾಧಿಸಲಿಕ್ಕೆ ಏನಾದರೂ ಪ್ರಯತ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಣಾ ಶಶಿಧರ್, ಪ್ರತಿ ವರ್ಷವೂ ಕೂಡ ಮಾರ್ಚ್ ಏಪ್ರಿಲ್ ಮೇ ಅಂತ ಅಂದ ತಕ್ಷಣ ಕರಾವಳಿ ಭಾಗದಲ್ಲಿ ಜಾತ್ರೆ ಉತ್ಸವ ಕೋಲ ನೇಮ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಇಷ್ಟು ವರ್ಷ ನಡೀತಾ ಇದ್ದಂತಹ ಜಾತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಉತ್ಸವಗಳಿರ್ಬೋದು, ಅದಕ್ಕೂ ಮತ್ತೆ ಈ ಬಾರಿ ಆಗ್ತಾ ಇರುವಂತಹ ಜಾತ್ರಾ ಉತ್ಸವಕ್ಕೂ ಯಾವ ರೀತಿಯ ವ್ಯತ್ಯಾಸಗಳಿರಬಹುದು, ಯಾವ ರೀತಿ ಅಲ್ಲಿನ ಪರಿಸರ ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದ? ಕಾಪುವಿನಲ್ಲಿ ಒಂದು ಸುತ್ತು ಹಾಕಿ ಬಂದೆವು ನಾವು. ಏನು ಯಾವ ಮಳಿಗೆಗಳು ಇರ್ತಾ ಇತ್ತು ಆ ಜಾಗದಲ್ಲಿ ಮಳಿಗೆಗಳಿವೆ ಇಲ್ಲ ಅಂತೆಲ್ಲ ಹಿಂದೂಗಳೇ ಮಳಿಗೆಗಳನ್ನು ಹಾಕಿದ್ದಾರೆ. ಆದ್ರೆ ಕೆಲವೊಂದು ಅಂದ್ರೆ ಉದಾಹರಣೆಗೆ ಈ ಕಲ್ಲಂಗಡಿ ವ್ಯಾಪಾರ ಇರ್ಬೋದು, ಅದೆಲ್ಲ ಕೊನೆಕ್ಷಣೆಯ ಬದಲಾವಣೆ ಮತ್ತೆ ಖರೀದಿ ಮಾಡಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಕಲ್ಲಂಗಡಿ ವ್ಯಾಪಾರ, ಇದರದ ಕೆಲವು ಆಯ್ದ ಹೂವಿನ ವ್ಯಾಪಾರ ಇಂತ ಅಥವಾ ಕುರಿ ಕೋಳಿ ಇತ್ಯಾದಿಗಳ ವ್ಯಾಪಾರದಲ್ಲಿ ಕೂಡ ಎಲ್ಲೂ ಕೂಡ ಮುಸಲ್ಮಾನರು ಕಾಣ್ತಾ ಇಲ್ಲ. ಆದ್ರೆ ಇದಕ್ಕೆ ಸಾಕಷ್ಟು ತಯಾರಿಗಳನ್ನ ಬಹುಶಃ ಹಿಂದೂ ಸಂಘಟನೆಗಳು ಮಾಡಿಕೊಂಡಿರಬೇಕು. ಸೊ ಅದನ್ನ ಕಾಂಪನ್ಸೇಟ್ ಮಾಡುವ ರೀತಿಯಲ್ಲಿ ಅಲ್ಲೆಲ್ಲ ಹಿಂದೂ ವ್ಯಾಪಾರಿಗಳಿಗೆ ಮಳಿಗೆಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜನರ ಮೂವ್ಮೆಂಟ್ ಸಾಮಾನ್ಯವಾಗಿದೆ, ವ್ಯಾಪಾರ ವಹಿವಾಟು ಸಾಮಾನ್ಯವಾಗಿಯೇ ನಡೀತಾ ಇದೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುವಂತಹ ಜಾತ್ರೆ ಇತ್ತು 2 ದಿನ ಅದು ನಡೆಯೋದಾದ್ರೂ ಕೂಡ ಕಂಟಿನ್ಯೂಸ್ ಆಗಿ ರಾತ್ರಿ ಹಗಲು ನಡೆಯೋದ್ರಿಂದ ಸಾಕಷ್ಟು ಜನ ಅಲ್ಲಿ ಖರೀದಿಗೆ ಇನ್ನೊಂದು ಮತ್ತೊಂದಕ್ಕೆ ಬರ್ತಾರೆ. ಸೊ ಅವರಿಗೆ ಬೇಕಾದ ಖರೀದಿಗೆ ಬರುವವರಿಗೆ ಯಾವುದೇ ತೊಂದರೆ ಇಲ್ಲ. ಆದ್ರೆ ಮುಸ್ಲಿಂ ವ್ಯಾಪಾರಿಗಳಿಗಂತೂ ಈ ಬಾರಿ ಬಹಳ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಅಂತ ಹೇಳಬೇಕು. ಅವರ ಮಾತಿನಲ್ಲೇ ಹೇಳೋದಾದ್ರೆ ಕೊರೋನಾ ಹೊಡೆತ, ಯಾಕಂದ್ರೆ ಕೊರೋನಾ ಬಂದಾಗ ನಾವು ಗಮನಿಸಿದ್ದೆವು ಯಾವುದೇ ಜಾತ್ರೆ ಇತ್ಯಾದಿಗಳು ನಡೆದಿಲ್ಲ, ಬಹಳ ಮುಕ್ತವಾಗಿ ಜಾತ್ರೆಗಳು ನಡೆದಿರಲಿಲ್ಲ ಕಳೆದ ಬಾರಿ ಕೂಡ. ಈ ಬಾರಿ ಬಹಳ ಸಮಯದ ಬಳಿಕ ಅಂದ್ರೆ ಬರೋಬ್ಬರಿ 2 ವರ್ಷಗಳ ಬಳಿಕ ಬಹಳ ಮುಕ್ತವಾಗಿ ಲಕ್ಷಾಂತರ ಸಾವಿರಾರು ಜನ ಭಾಗವಹಿಸುವ ಜಾತ್ರೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇವಲ ಈ 3-4 ತಿಂಗಳ ವ್ಯಾಪಾರದಲ್ಲೇ ವರ್ಷವಿಡೀ ಜೀವನ ಮಾಡಬಹುದಾದಷ್ಟು ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಒಂದು ಆರ್ಥಿಕ ಬಹಿಷ್ಕಾರ ಹಾಕಿರೋದ್ರಿಂದ ಸಹಜವಾಗಿ ಮುಸಲ್ಮಾನ ವ್ಯಾಪಾರಿಗಳಿಗೆ ಒಂದಿಷ್ಟು ಸಮಸ್ಯೆ ಆಗುತ್ತೆ. ಆದ್ರೆ ನಿಮ್ಮ ಸಮಸ್ಯೆಯನ್ನು ನಮಗೆ ಅರ್ಥ ಆಗುತ್ತೆ, ಆದ್ರೆ ನೀವು ನಿಮ್ಮ ಬದ್ಧತೆಯನ್ನು ಪ್ರಕಟಿಸಿಲ್ಲ, ತೀರ್ಪಿನ ವಿರುದ್ಧ ಬಂದಾದಾಗ ನಾವು ಅದಕ್ಕೆ ಬೆಂಬಲ ಇಲ್ಲ ಅನ್ನೋ ಮಾತನ್ನ ಬಹಿರಂಗವಾಗಿ ನೀವು ಹೇಳಿಲ್ಲ, ಆದ್ರಿಂದ ನಿಮಗೆ ಅವಕಾಶ ಇಲ್ಲ ಅನ್ನೋ ಮಾತನ್ನ ಹಿಂದೂ ಸಂಘಟನೆಗಳು ಹೇಳ್ತಾ ಇವೆ. ವೀಣಾ, ಥ್ಯಾಂಕ್ ಯು ಶಶಿಧರ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.